हाय फ्रेंड्स, वेलकम टू मनी एनर्जी। नानिवत्तु निम्गे बिजनेस अफर्मेशन्स अंद्रे व्यापार दृढ़ीकरण तिळिसिकोड्ता इद्दीनि। ई दृढ़ीकरण माडोदिंद नम्म ओंदु बिजनेस अल्लि सक्सेस् काणबहुदु। नावु कोरिदक्किंत हेच्चिन लाभगळन्नु पडेयबहुदु। हागाद्रे ई अफर्मेशन्स प्रति दिन तप्पदे ಬೆಳಗ್ಗೆ ಹೊತ್ತು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲಗುವ ಮುನ್ನ ಈ ಅಫರ್ಮೇಷನ್ಸ್ ಹೇಳಿಕೊಂಡು ನೀವು ಮಾಡ್ತಿರೋ ಬಿಸ್ನೆಸ್ನ ವಿಜುವಲೈಸೇಷನ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಲಾಭಗಳು ಬೇಕು ಅಂತ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಈ ಅಫರ್ಮೇಷನ್ಸ್ನ ಮಾಡಿ ಖಂಡಿತ ಸಕ್ಸಸ್ ನಿಮ್ಮದೆ। ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆಯವರೆಗೂ ನೋಡಿ, ನಿಮಗೆ ಒಂದು ಒಳ್ಳೆಯ ಬಿಸ್ನೆಸ್ ಟಿಪ್ ಹೇಳ್ತೀನಿ। ನನ್ನ ವ್ಯಾಪಾರ ಪ್ರತಿದಿನ ಹೆಚ್ಚಾಗುತ್ತಿದೆ ಮತ್ತು ನಾನು ದಿನ ದಿನಕ್ಕೂ ಅಭಿವೃದ್ಧಿ ಸಾಧಿಸುತ್ತಿದ್ದೇನೆ। ದುಡ್ಡು ನನ್ನ ವ್ಯಾಪಾರದಲ್ಲಿ ಪುಷ್ಕಲವಾಗಿ ಪ್ರವಾಹಿಸುವ ಹಾಗೆ ಮಾಡುತ್ತಿರುವ ವಿಶ್ವಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು। ನಾನು ವ್ಯಾಪಾರ ಮಾಡುವುದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯಗಳು ನನ್ನಲ್ಲಿ ಇದೆ ಎನ್ನುವ ಸ್ಪೃಹೆಯನ್ನು ಮೂಡಿಸಿರುವುದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನನ್ನ ವ್ಯಾಪಾರ ಸ್ಥಳವನ್ನು ಸುಲಭವಾಗಿ ಸಹಕರಿಸಿದ್ದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನನ್ನ ವ್ಯಾಪಾರ ಅಭಿವೃದ್ಧಿಗೆ ನನ್ನ ಕುಟುಂಬಸ್ಥರು, ಕಸ್ಟಮರ್ಸ್, ಸ್ನೇಹಿತರು ತುಂಬ ಚೆನ್ನಾಗಿ ಸಹಕರಿಸುತ್ತಿರುವುದಕ್ಕಾಗಿ ಪ್ರತಿ ಒಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು। ನನ್ನ ವ್ಯಾಪಾರದಲ್ಲಿ ನಾನು ಊಹಿಸಿದ್ದಕ್ಕಿಂತ ಬಹಳಷ್ಟು ಲಾಭಗಳು ಬಂದಿದ್ದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನಾನು ಮಾಡುವ ಪ್ರತಿ ಕೆಲಸದಿಂದ ನನ್ನ ವ್ಯಾಪಾರವು ಅಭಿವೃದ್ಧಿ ಹೊಂದುತ್ತಿರುವುದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನನ್ನ ವ್ಯಾಪಾರದಿಂದ ನಾನು ಊಹಿಸಿದ್ದಕ್ಕಿಂತ ಹೆಚ್ಚು ಲಾಭಗಳು ಬಂದಿದ್ದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನನ್ನ ವ್ಯಾಪಾರ ವಸ್ತುವನ್ನು ಸುಲಭವಾಗಿ ನನಗೆ ಗುರುತು ಮಾಡಿದ್ದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನನ್ನ ವ್ಯಾಪಾರ ಆರಂಭಿಸುವುದಕ್ಕೆ ಬೇಕಾದ ಬಂಡವಾಳವೆಲ್ಲ ತುಂಬ ಸುಲಭವಾಗಿ ಸಿಕ್ಕಿರುವುದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನನ್ನ ವ್ಯಾಪಾರಕ್ಕೆ ಕಸ್ಟಮರ್ಸ್ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು। ನನ್ನ ವ್ಯಾಪಾರದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅಭಿವೃದ್ಧಿ ಸಾಧಿಸುತ್ತಿರುವುದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನನ್ನ ವ್ಯಾಪಾರ ಮಾರ್ಕೆಟ್ನಲ್ಲಿ ಇತರ ವ್ಯಾಪಾರಿಗಳಿಗೆ ಗಟ್ಟಿ ಪೋಟಿ ಕೊಡ್ತಾ ದಿನಾಭಿವೃದ್ಧಿ ಸಾಧಿಸುತ್ತಿದೆ ಆ ವಿಶ್ವಕ್ಕೆ ಸರ್ವದಾ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು। ನನ್ನ ವ್ಯಾಪಾರ ಪ್ರತಿದಿನ ಹೆಚ್ಚಾಗುತ್ತಿದೆ ಮತ್ತು ನಾನು ದಿನ ದಿನಕ್ಕೂ ಅಭಿವೃದ್ಧಿ ಸಾಧಿಸುತ್ತಿದ್ದೇನೆ। ದುಡ್ಡು ನನ್ನ ವ್ಯಾಪಾರದಲ್ಲಿ ಪುಷ್ಕಲವಾಗಿ ಪ್ರವಾಹಿಸುವ ಹಾಗೆ ಮಾಡುತ್ತಿರುವ ವಿಶ್ವಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು। ನಾನು ವ್ಯಾಪಾರ ಮಾಡುವುದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯಗಳು ನನ್ನಲ್ಲಿ ಇದೆ ಎನ್ನುವ ಸ್ಪೃಹೆಯನ್ನು ಮೂಡಿಸಿರುವುದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು। ನನ್ನ ವ್ಯಾಪಾರ ಸ್ಥಳವನ್ನು
ಸುಲಭವಾಗಿ ಸಹಕರಿಸಿದ್ದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು. ನನ್ನ ವ್ಯಾಪಾರ ಅಭಿವೃದ್ಧಿಗೆ ನನ್ನ ಕುಟುಂಬಸ್ಥರು, ಕಸ್ಟಮರ್ಸ್, ಸ್ನೇಹಿತರು ತುಂಬ ಚೆನ್ನಾಗಿ ಸಹಕರಿಸುತ್ತಿರುವುದಕ್ಕಾಗಿ ಪ್ರತಿ ಒಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ವ್ಯಾಪಾರದಲ್ಲಿ ನಾನು ಊಹಿಸದಕ್ಕಿಂತ ಬಹಳಷ್ಟು ಲಾಭಗಳು ಬಂದಿದ್ದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು. ನಾನು ಮಾಡುವ ಪ್ರತಿ ಕೆಲಸದಿಂದ ನನ್ನ ವ್ಯಾಪಾರವು ಅಭಿವೃದ್ಧಿ ಹೊಂದುತ್ತಿರುವುದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು. ನನ್ನ ವ್ಯಾಪಾರ ವಸ್ತುವನ್ನು ಸುಲಭವಾಗಿ ನನಗೆ ಗುರುತು ಮಾಡಿದ್ದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು. ನನ್ನ ವ್ಯಾಪಾರ ಆರಂಭಿಸುವುದಕ್ಕೆ ಬೇಕಾದ ಬಂಡವಾಳವೆಲ್ಲ ತುಂಬ ಸುಲಭವಾಗಿ ಸಿಕ್ಕಿರುವುದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು. ನನ್ನ ವ್ಯಾಪಾರಕ್ಕೆ ಕಸ್ಟಮರ್ಸ್ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ವ್ಯಾಪಾರದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅಭಿವೃದ್ಧಿ ಸಾಧಿಸುತ್ತಿರುವುದಕ್ಕಾಗಿ ಆ ವಿಶ್ವಕ್ಕೆ ಕೃತಜ್ಞತೆಗಳು. ನನ್ನ ವ್ಯಾಪಾರ ಮಾರ್ಕೆಟ್ನಲ್ಲಿ ಇತರ ವ್ಯಾಪಾರಿಗಳಿಗೆ ಗಟ್ಟಿ ಪೋಟಿ ಕೊಡ್ತಾ ದಿನಾಭಿವೃದ್ಧಿ ಸಾಧಿಸುತ್ತಿದೆ. ಆ ವಿಶ್ವಕ್ಕೆ ಸರ್ವದಾ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಲಾಸ್ಟಲ್ಲಿ ವಿಡಿಯೋ ಲಾಸ್ಟಲ್ಲಿ ಒಂದು ಬಿಸ್ನೆಸ್ ಟಿಪ್ ಹೇಳ್ತೀನಿ ಅಂತ ಇದೆ ಅಲ್ವಾ, ಆ ಬಿಸ್ನೆಸ್ ಟಿಪ್ ಏನಪ್ಪ ಅಂದರೆ, ಪ್ರತಿದಿನ ನೀವು ಶಾಪ್ ಓಪನ್ ಮಾಡ್ತೀರಾ ಅಂದರೆ ನಿಮ್ಮ ಬಿಸ್ನೆಸ್ ಪ್ಲೇಸ್ಗೆ ಹೋಗಿ ನಿಮ್ಮ ಡೈಲಿ ಪ್ರೋಸೆಸ್ ಏನಿದೆಯೋ ಅಂದರೆ ಕ್ಲೀನಿಂಗ್ ಮತ್ತು ಪೂಜಾ ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡು ಕೂತ್ಕೊಳ್ಳಿ. ಕೂತ್ಕೊಂಡು ಒಂದು 3 times ಬ್ರೀತಿಂಗ್ ಇನ್ಹೇಲ್ ಎಕ್ಸೇಲ್ ಮಾಡಿಬಿಟ್ಟು ಒಂದು ಪೇಪರ್ ತಗೊಳ್ಳಿ, ಒಂದು ಚಿಕ್ಕ ಪೇಪರ್, ಎಲ್ಲೋ ಪೇಪರ್ ಇದ್ದರೆ ಬೆಸ್ಟು, ಎಲ್ಲೋ ಪೇಪರ್ ಇಲ್ಲ ಅಂದರೆ ನಾರ್ಮಲ್ ಪೇಪರ್ ತೊಗೊಂಡ್ಬಿಟ್ಟು ಡೈಲಿ ಎಷ್ಟು ಆಗ್ತಿತ್ತು ನಿಮಗೆ ಬಿಸ್ನೆಸ್, ಒಂದು ಆ್ಯಾವರೇಜ್ ಎಕ್ಸಾಂಪಲ್, ಆ್ಯಾವರೇಜ್ ಅನ್ನೋದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗೋಗಿರುತ್ತೆ. ಆ್ಯಾವರೇಜಿಂತ ಹೆಚ್ಚು ಲಾಭ ಬೇಕು ಅಂತ ನೀವು ಥಿಂಕ್ ಮಾಡೋದಿಲ್ಲ. ಆ್ಯಾವರೇಜಿಂತ ಕೆಳಗಡೆನೆ ಥಿಂಕ್ ಮಾಡ್ತೀರಾ ಹೊತ್ತು ಇಂಕ್ರಿಮೆಂಟ್ನ ನೀವು ಥಿಂಕ್ ಮಾಡೋದಿಲ್ಲ. ಅದಕ್ಕೆ ಆ ಥರ ಆಗುತ್ತೆ. ನೀವು ಏನು ಮಾಡ್ತೀರಾ ಆ ಪೇಪರಲ್ಲಿ, ಅಯ್ಯೋ ನನ್ನ ಫಾರ್ ಎಕ್ಸಾಂಪಲ್ 10,000 ಆಗುತ್ತೆ ಡೈಲಿ ಬಿಸ್ನೆಸ್, ನಿಮ್ಗೆ 10,000 ಆಗುತ್ತಲ್ವಾ. ಸೊ ಇವತ್ತಿಂದ ನೀವು ಪೇಪರಲ್ಲಿ ನಿಮ್ಗೆ ಎಷ್ಟು ಲಾಭ ಬೇಕು ಜಾಸ್ತಿ ಅಂದರೆ 5,000 ಆ್ಯಡ್ ಮಾಡ್ಕೊಳ್ಳಿ ಆ 10,000, 15,000. ನಾನು ಇವತ್ತು ನನ್ನ ಬಿಸ್ನೆಸ್ಸಲ್ಲಿ 15,000 ರೂಪಾಯಿಯನ್ನು ಪಡೆದಿದ್ದೀನಿ. ಪ್ರೆಸೆಂಟೆನ್ಸಲ್ಲೇ ಇರಬೇಕು ಅಫರ್ಮೇಷನ್ಸ್ ಅನ್ನೋದು, ಆ ಥರ ಬರೆದು ಇಟ್ಬಿಡಿ. ಆ ಥರ 21 days ದಿನ ಒಂದೊಂದು 2,000, 3,000 ಇಲ್ಲ 1,000 rupees ಇನ್ಕ್ರಿಮೆಂಟ್ ಇಲ್ಲ 5,000. ಇವತ್ತು 15,000 ಬರೆದ್ರೆ ನಾಳೆ 18,000 ಬರೀರಿ, ನೆಕ್ಸ್ಟ್ ಡೇ 20,000 ಬರೀರಿ. ಆ ಥರ ಇಂಕ್ರಿಮೆಂಟ್ ಆ್ಯಡ್ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೊತ ಹೋಗಿ 21 days ನಿಮಗೆ ಖಂಡಿತ ಡಿಫ್ರೆನ್ಸ್ ಕಾಣ್ತೀರಾ, ಬೆಳವಣಿಗೆನ ನೀವು ನೋಡ್ತೀರಾ ನಿಮ್ಮ ಬಿಸ್ನೆಸ್ಸಲ್ಲಿ. ಇದು ಒಳ್ಳೆ ಟಿಪ್, ಖಂಡಿತ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಅಫರ್ಮೇಷನ್ಸ್ ಮಾತ್ರ ಮರಿಬೇಡಿ, ಅಫರ್ಮೇಷನ್ಸ್ ಹೇಳ್ಕೊತಾ ಇರಿ ಫ್ರೀ ಇದ್ದಾಗೆಲ್ಲ ಶಾಪಲ್ಲಿ, ಇದನ್ನು ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ಇದ್ರ ಜೊತೆಗೆ ಇದನ್ನು ಪ್ರತಿದಿನ ಬೆಳಗ್ಗೆ ಮಾತ್ರ 1 time ಮಾತ್ರ ಬರೆದು ಇಟ್ಬಿಡಿ ಸಾಕು. ಆ ಥರ ಕಂಟಿನ್ಯೂಸ್ ಆಗಿ 21 days ಮಾಡಿ ನೋಡಿ, ಖಂಡಿತ ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದಾದಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೇ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಆಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.